सावकाश जोर लगा के हाइशा मुखार नोड बेका किन देखते वाले अंदर क्या बड़ा नमस्कार फ्रेंड्स वेलकम बैक टू उत्तर कन्नड़ चैनल ना निम्म अश्विनी हेंगदिरी निवेल्लरू होप निवेल्लरू आरामदिरी सेफ अदिरी अंदुकोंडु इवत्तिन वीडियो स्टार्ट मार्तिनी प्रीवियस वीडियो नेग नीवु एनु नोडिद्री ना दुबारेगे बंदिनी राफ्टिंग क्लोज आगित्तु राफ्टिंग ओपन आगैति अंत हेळिद्दे नोडि ईग राफ्टिंग माडोदु तयारि माडोण अंत ईग ना होंटिद्दु एलिफेंट क्यांपिगे ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ಬೇಕಂತಂದ್ರ ನಾವು ಕಾವೇರಿ ನದಿ ದಾಟ್ಕೊಂಡು ಅದನ್ನ ಕ್ರಾಸ್ ಮಾಡಿ ನಾವು ಹೋಗ್ಬೇಕು ಯಾವ್ದ್ರ ಥ್ರೂ ರಾಫ್ಟಿಂಗ್ ಥ್ರೂ ಸರ್ ನಾಲ್ಕು ದಿನ ಕಡೆ ಬಂದ್ರೆ ತಡಿತೆ ಸರ್ ನೀರು ಡೌನ್ ಆಗಿ ಬಾ ಅಡ್ವೆಂಚರ್ ಪೆಡಲಿಂಗ್ ಮಾಡ್ ನಾನು ಮಾಡ್ತೀನಿ ನೋಡ್ದ ಇಲ್ಲ ಇಲ್ಲ ಸುನೀರ್ ಏನ್ ಬಿದ್ದಕ್ಕೆ ಸೈಕಲ್ ಆಡ್ತಾವ್ರು ಹಾ ಶಾಬಾಷ್ ಗಚ್ಚತ್ ಕೂತಿರ್ತಾರೆ ಕಮೋನ್ ಮಾಮ್ ಕಮೋನ್ ಮಾಡೋದನ್ನ ತೆಗಿಬೇಕು ಇಂತದ್ನ ಬರೀ ಹತ್ತದ್ನು ತೆಗಿಯದೆ ಇಲ್ಲಿಯದ್ನು ತೆಗಿಯದೆ ಅಪ್ಪ ನಾವು ವ್ಲಾಗರ್ಸ್ ನಮ್ಗೆ ಸ್ಟಾರ್ಟಿಂಗ್ ಹೇಳ್ತಾರ ನೋಡ್ರಿ ನಮ್ಮ ಮಾವನವ್ರು ಎಷ್ಟು ಚಂದ ಮಾಡಾಕತ್ತಾರ ರೀ ಬಹಳ ಎಕ್ಸ್ಪೀರಿಯನ್ಸ್ ಅದ ಬೋಟ್ನಾಗೆಲ್ಲ ಹೋಗಿ ಕರೆಕ್ಟ್ ಆಗಿ ಮಾಡ್ತಾ ಇದ್ಯಾ ಇಟ್ಸ್ ಓಕೆ ಸಪ್ ರುಡಾ ತಪ್ಪೇದವ್ರಿಗೆ ನೀರ್ ಕಡಿಮೆ ಇದ್ದದ್ದು ಒನ್ ಟೈಪ್ ಚಲೋನೇ ಆಯ್ತು ಯಾಕಂದ್ರ ಅನಾಯನ್ ಕರ್ಕೊಂಡು ದೊಡ್ಡ ದೊಡ್ಡ ನೀರಿನ ಅಲ್ಲಿಗಳೆಲ್ಲ ಬಡಿಲಾಕತ್ತು ಅಂದ್ರೆ ಒಂದ್ ಸ್ವಲ್ಪ ರಿಸ್ಕಿನೇ ಅದ ಅನಾಯನ್ ತಗೊಂಡು ಹಿಂಗ್ ಶಾಂತ ಅದ ಅಂತ ತಿಳ್ಕೊಂಡು ಚಲೋ ಅದು ಜೋರ್ ಲಗಕ್ಕೆ ಹೈಶ್ಯ ಜೀತೆಂಗೆ ಹಮ್ ಹೈಶ್ಯ ಅಪ್ಪ ನೋಡ್ರಿ ಎಷ್ಟು ಚಂದ ಅದ ಎಷ್ಟು ಬ್ಯೂಟಿಫುಲ್ ಎಷ್ಟು ಗ್ರೀನ್ ಎಷ್ಟು ಫ್ರೆಶ್ ನೀರು ಅಪ್ಪ ಕರೆಕ್ಟ್ ಇರೋ ಬರ್ರಿ ಎಲ್ಲರೂ ಕರ್ಕೊಂಡು ಹೊರಟ್ರಿ ಅನಿ ಹಲ್ಲು ನೋಡ್ರಿ ಹೆಂಗದ ಅನಾಯ ನೋಡ್ಚಿನಿ ಯಾವ ರಾಣಿ ಇಲ್ಲಿ ಯಾಕ ಬಂತು ಹಾದಿ ತಪ್ಪಿ ಬಂತು ಹಾದಿಗೊಂದುಡ್ಡ ಬೀದಿಗೊಂದುಡ್ಡ ನೋಡಲ್ಲ ಅದಕ್ಕೆ ಹೇಳ್ತಾರ ಮಲ್ಕೊಂತ ಮಲ್ಕೊಂತದ ಅದಕ್ಕೆ ಕಿಮಿಯ ಕಾಲ ಸ್ವಚ್ಛ ಮಾಡ್ತಾರ ಏನು ಉಜ್ಜಿಸಲ್ಲ ಅದನ್ನ ಬಹಳ ಇಷ್ಟ ಇಲ್ಲಿ ನೋಡ್ರಿ ಕೊಡೊಂದ್ ದಾನಿಗೆ ಜಳಕ ಮಾಡಿಸ್ಲಾಕತ್ತಾರ ಇನ್ನ ನಾನು ಝೂಮ್ ಆಗಿ ವಿಡಿಯೋ ಮಾಡ್ಲಾಕತ್ತೀನಿ ಇನ್ನ ನಾವ್ ರಾಫ್ಟ್ ಒಳಗೆ ಅದೀವಿ ಈಗ ಟರ್ನ್ ಮಾಡ್ರಿ ಅಂಚೂರ್ ಏನಲ್ಲ ಹೋಗ್ತಾ ಇದೆಲ್ಲ ಇದು ಅಪ್ಪ ಎಕಡ ತಗೊಂಡು ಹೊಟ್ಟ್ರಿ ಇವ ನೀನ್ ಜಾಸ್ತಿ ರೋ ಮಾಡ್ಬೇಕು ಬಿಡ ಮಾಡ್ರಿ ಅನಾಯ ನೋಡಕತ್ತ ಆನಿ ಅನಾಯ ಚಿನ್ನಿ ನಿನ್ ಸಂಬಂಧಿ ಬಂದಿದ್ ಬಂಗಾರಿ ಎಷ್ಟು ಚಂದ ಜಳಕ ಮಾಡ್ತದ ನೋಡು ಆನಿ ಹಲ್ ನೋಡಪ್ಪ ಫೈನಲಿ ಸೇಫ್ ಹಂಗೆ ನಮ್ಮ ಮಾವ ರಶ್ಮಿ ಇಬ್ರು ಕೂಡಿ ರಾಫ್ಟಿಂಗ್ ಮಾಡಿ ನಮಗ ದಂಡಿಗೆ ತಂದು ಮೂಡ್ಸಿದ್ರು ದಂಡಿಗಂದ್ರ ಕ್ಯಾಂಪಿಗೆ ತಂದು ಮೂಡ್ಸಿದ್ರು ಡಿಸೈಡ್ ಮಾಡ್ರಿ ಯಾರು ಫಸ್ಟ್ ಹೇಳ್ತೀರ ಅಂತ ನಂಬರ್ ಮಾತ್ರ ಬೆಳೆಸ್ಬಾರ್ದು ಯಾಕ ರಾಫ್ಟಿಂಗ್ ಒಳಗಿಂದ ಇಳಿಯೋದಂತ್ರ ನಾ ವಿಡಿಯೋ ಮಾಡಿಲ್ಲ ನಿಮಗ್ ಗೊತ್ತು ಹತ್ತು ಮುಂದೆ ಎಷ್ಟು ತ್ರಾಸ್ ತಗೊಂಡು ಹತ್ತಿರ್ತೀವಿ ಇಳಿಯೋದಂತರೂ ಅದಕ್ಕಿಂತ ಖತರ್ನಾಕ್ ಇರ್ತೈತಿ ಅದಕ್ಕೆ ನನಗೆ ವಿಡಿಯೋ ಮಾಡೋದು ಆಗ್ಲಿಲ್ಲ ಯಾಕಂದ್ರೆ ಎಲ್ಲರೂ ಜಾರ್ಲಾರ್ದೆ ನಿರ್ಣಯಿಂದ ಕಾಲ್ ಜಾರ್ಲಾರ್ದಂಗ ಸಾವಕಾಶ ರಾಫ್ಟ್ ಒಳಗಿಂದ ಇಳಿಬೇಕಾಗ್ತೈತಿ ನೀವು ನೋಡ್ಬೋದು ಇಲ್ಲಿ ಆನೆ ಜಳಕ ಮಾಡ್ಲಾಕತ್ತಾರ ದೂರಿಂದ ನಮಗೆ ಕಾಣಿಸ್ತಿತ್ತಿದ್ದು ಮತ್ತೆಷ್ಟೋ ಮಂದಿ ಇಲ್ಲಿ ಆನೆ ಮುಂದೆ ನಿಂತು ಫೋಟೋ ಎಲ್ಲ ತಕೋತಾರ ಬಟ್ ನಾವೇನು ಹೋಗ್ಲಿಲ್ಲ ಅಲ್ಲಿ ಬಟ್ ನಾ ಹೋದಾಗ ಮಾಡ್ಸಕ್ಕತ್ತಿದ್ದಿಲ್ಲ ನಾವು ರಾಫ್ಟಿಂಗ್ ಮಾಡಾಕ ಹತ್ತು ಮುಂದೆ ನಿಮ್ ನೆನಪದ ಪ್ರೀವಿಯಸ್ ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ನಾವು ಒಂದ್ ಕಡೆ ಚಪ್ಪಲ್ ಬಿಟ್ಟು ಆಮೇಲೆ ರಾಫ್ಟ್ ಒಳಗ ಹತ್ತಿದ್ವಿ ಹಿಂಗಾಗಿ ನಮ್ದು ಎಲ್ಲಾರ್ದು ಚಪ್ಪಲ್ ಆ ಕಡೆ ದಂಡಿ ಮೇಲೆ ಉಳ್ಕೊಂಡು ಈಗ ಈ ರಿಸರ್ವ್ ಫಾರೆಸ್ಟ್ ಒಳಗ ನಾವು ಚಪ್ಪಲ್ ಇರ್ಲಾರ್ದೆ ಬರೀ ಗಾಲೆ ಓಡಾಡಕತ್ತೀವಿ ಎಷ್ಟೋ ಮಂದಿ ಚಪ್ಪಲ್ನೂ ಹಾಕೊಂಡಾರ ಆದ್ರೂ ಯಾರು ಕಾಡೊಳಗ ನಡ್ಕೋತ ಬಂದಾರ ಎರಡು ಮೈಲಿ ಮೂರು ಮೈಲಿ ಅವ್ರು ಮಾತ್ರ ಚಪ್ಪಲ್ ಹಾಕೊಂಡಾರ ನಾವು ರಾಫ್ಟ್ ಮಾಡ್ಕೊಂಡು ಬಂದಿವ ಅಂತ ಹೇಳಿ ನಮ್ಮ ಕಾಲಾಗ ಚಪ್ಪಲ್ ಇಲ್ಲ ನೋಡ್ಬೋದು ಎದುರಿಗೆ ಒಬ್ರು ಹೊಂಟಾರ ಅವ್ರ ಕಾಲಾಗೂ ಚಪ್ಪಲ್ ಇಲ್ಲ ಅದ್ರ ಮುಂದಿನ ನೋಡೋದಾರಲ್ಲ ಅವ್ರ ಕಾಲಾಗ ಚಪ್ಪಲ್ ಐತಿ ಇದು ರಿಸರ್ವ್ ಫಾರೆಸ್ಟ್ ಬರೀ ರಿಸರ್ವ್ ಫಾರೆಸ್ಟ್ ಅಷ್ಟೇ ಅಲ್ಲ ಯಾವುದೇ ಫಾರೆಸ್ಟ್ ಒಳಗೆ ಹೋದ್ರೂ ಸದ್ನ ನೀವು ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕಾಗ್ತೈತಿ ಲೈಕ್ ಸೈಲೆನ್ಸ್ ಮೇಂಟೈನ್ ಮಾಡೋದು ಎಲ್ಲಿ ಸೈಲೆನ್ಸ್ ಅಂತ ಬರ್ದಿರ್ತಾರಲ್ಲ ಅಲ್ಲಿ ಅಟ್ ಲೀಸ್ಟ್ ನಾವು ಸೈಲೆನ್ಸ್ ಮೇಂಟೈನ್ ಮಾಡ್ಬೇಕಾಗ್ತೈತಿ ಸುಮ್ಮ ಒದ್ರಕೋತ ಹೊಯ್ಯತ್ ಹೋಗೋದಿರಲ್ಲ ನಾವ್ ಒಂದೊಂದು ಹೆಂಗೆ ನೆನಪದಂಗೆಲ್ಲ ಹೇಳ್ತಿರ್ತೀನಿ ಅಂತ ನೀವು ಹಂಗೆ ವಿಡಿಯೋ ನೋಡ್ಕೋತ ಕೇಳ್ತಿರ್ರಿ ಅಯ್ಯೋ ಮತ್ತೆ ನಾನ್ ರೂಲ್ ಮಾಡಿನ ಅಂತ ಅನ್ಕೋಬೇಡ್ರಿ ಇದು ಫಾರೆಸ್ಟ್ ಒಳಗಿಂದು ಆಫೀಸರ್ಸ್ ಮಾಡಿದ ರೂಲ ನಮಸ್ಕಾರ ಆನಿ ನೋಡನ ನಮಸ್ಕಾರ ಮಾಡ್ದೆ ಯಾರಿಗ್ ಬೇಕಿ ನಮಸ್ಕಾರ ಹ್ಮ್ ಅಂತ ಮಾರಿ ತಿರ್ಕೊಂಡ್ ಬಿಡ್ತು ಎಲ್ಲಿ ಬೆಕ್ಕದಲ್ಲಿ ತಿಂದು ಮಾಡಿ ಕಸ ಚೆಲ್ಲೋದು ಪೇಪರ್ ಒಗೆಯೋದು ಅಂಥದಂತರೂ ಮಾಡ್ಲೇಬಾರ್ದು ಅದು ಅಂತರೂ ಸ್ಟ್ರಿಕ್ಟ್ಲಿ
ಪ್ರೋಹಿಬಿಟೆಡ್ ಅದ. ಏನಾರ ನೀವು ತಪ್ಪಿ ಗಿಪ್ ಇಂಥದ್ ಏನ್ರ ಮಾಡಿದ್ರಪ್ಪ ಅಂತಂದ್ರ ಒಬ್ಬೊಬ್ರು ಇರ್ತಾರ್ರಿ, ಅವ್ರಿಗಾರೆ ಬರೇ ರೂಲ್ಸ್ ಬ್ರೇಕ್ ಮಾಡಿದ್ರ ಬಹಳ ಮಜಾ ಬರ್ತೈತಿ. ಹಂಗೇನ್ರ ಮಾಡಿದ್ರ ಅಂದ್ರೆ ನಿಮಗ ಪನಿಶ್ ಮಾಡ್ತಾರ, ನನಗ್ ಗೊತ್ತಿಲ್ಲ ಅವ್ರ ಏನ್ ಪನಿಶ್ ಮಾಡ್ತಾರ ಅಂತ, ಬಟ್ ಮಾಡೋದಂತರೂ ಫಿಕ್ಸ್. ಹೌದಪ್ಪ ನಿಮ್ ಕೈಯಾಗ ಕಸಾನೆ ಅದ, ನೀವು ಒಗಿಲೇಬೇಕಪ್ಪ ಅಂತಂದ್ರೆ ಎಲ್ರಿ ಟ್ರಾಶ್ ಕ್ಯಾನ್ ಅದ ಏನ ಹುಡುಕ್ಯಾಡ್ರಿ, ಅಲ್ಲಿ ಹೋಗಿ ಹೋಗಿರಿ. ಇಲ್ಲಪ್ಪ ಅಂತಂದ್ರೆ ಕಡಿಕ್ ನಿಮ್ ಪಾಕೆಟ್ರ ಇದ್ದೇ ಇರ್ತಾವ ನಿಮ್ ಪ್ಯಾಂಟಿಗ, ಅದು ಅದ್ರೊಳಗೆ ಹಾಕೋರಿ. ಲೇಡೀಸ್ ಇದ್ರೆ ನಿಮ್ ಪರ್ಸ್ನೇ ಹಾಕೋರಿ. ಯಾವುದೇ ಪರಿಸ್ಥಿತಿ ಒಳಗ ರೂಲ್ ಮಾತ್ರ ಬ್ರೇಕ್ ಆಗ್ಲಾರ್ದಂಗ ನೋಡ್ಕೋಬೇಕು. ಪ್ಲಾಸ್ಟಿಕ್ ಅಂತರೂ ಡಿಕಂಪೋಸ್ ಆಗಾಕ 20-500 ವರ್ಷ ಬೇಕು, ಅಲ್ಲಿ ತನ ಇವು ತೆಲ್ಕೋತೇ ಇರ್ತಾವ. ಇದನ್ನ ನಮ್ಮ ಕಾಡ ಪ್ರಾಣಿ ತಿಂದು ನಿರ್ಣಯ ಬಿದ್ದದ ಪ್ಲಾಸ್ಟಿಕ್ ಅನ್ನ ಕುಡಿದು ಅವತ್ರ ಹೊಟ್ಟೆಗೆ ಹೋಗಿ ಅವು ಆರಾಮ್ ತಪ್ಪಿ ಬಿದ್ದು ಸಾಯ್ತಾವ. ಅವಕ್ಕೇನ್ ದವಾಖಾನಿ ಇರಂಗಿಲ್ಲ, ಏನು ಇಲ್ಲ ಕಾಡು ಪ್ರಾಣಿಗೆ, ಅಲ್ಲೇ ಎಲ್ಲಿ ಬಿದ್ದಲ್ಲಿ ಸತ್ತೋಗ್ತಾವ. ನಮಗಂತ್ರ ಒಂದ್ ಖುಷಿ ಏನಪ್ಪ ಅಂದ್ರ ಅನಾಯ ಬಹಳ ಎಂಜಾಯ್ ಮಾಡಕತ್ತಿದ್ಲ. ಮುಂದ ಇನ್ನೊಂದ್ ರೂಲ್ ಏನಪ್ಪ ಅಂದ್ರ ಆನಿಗೆ ಟೀಸ್ ಮಾಡ್ಬೇಡ್ರಿ, ಅದ್ ಕೆಣಕ್ಬೇಡ್ರಿ, ಕೆಣಕಿದ್ರ ಅವಕ್ಕ ಸಿಟ್ಟು ಬರ್ತೈತಿ. ಎಸ್ಪೆಷಲಿ ಇಲ್ಲಿ ಆನಿಗಳಂತರೂ ಬಹಳ ಡೇಂಜರ್ ಆನಿಗಳು ಅದಾವ, ಇವು ಸಾಮಾನ್ಯ ಆನಿಗಳಲ್ಲ. ಈ ಆನಿಗಳೆಲ್ಲ ಅರಣ್ಯ ಒಳಗ ಚಂದಿಂಗ್ ತಿಂದು ಮೇದು ಬಲಿಷ್ಠ ಆಗಿ ಮದ ಏರಿ ಮನುಷ್ಯರ ಮೇಲೆಲ್ಲ ಹಲ್ಲೆ ಮಾಡಿದ್ದ ಆನಿಗಳು ಅದಾವ. ಅದಕ್ಕೆ ಯಾರ ಜೋಡಿನೂ ಪಂಗ ತಗೋಬಹುದು, ಆದ್ರೆ ಈ ಆನೆಗಳ ಜೋಡಿ ಮಾತ್ರ ಪಂಗ ತಗೊಳಕ್ ಹೋಗ್ಬೇಡ್ರಿ, ಸತ್ರ ತಿಳಿರಿ. ಸ್ಪೆಷಲಿ ಈ ಆನೆ, ಈ ಆನೆ ನಮ್ಗೆ ಆಶೀರ್ವಾದ ಕೊಟ್ಟಿದ್ದ ರೆಕಾರ್ಡ್ ಬ್ರೇಕ್. ಇದು 3 ಕೊಲೆ ಮಾಡಿ ಬಂದೈತಿ, 3, 1, 2, 3. ಏನ್ ನೋಡಲ್ಲ ಸೂಪರ್ವೈಸರ್ ಇರ್ಲಾರ್ದೆ ಮುಟ್ಟುದು ತಟ್ಟುದು ಮಾಡುದಿಲ್ಲ. ಇದು ಒಂದ್ ದೊಡ್ಡ ರೂಲ್ ಅದ, ಯಾಕಂದ್ರೆ ಇವೆ ಎಲಿಫೆಂಟ್ಸ್ ಇದೆಲ್ಲ ಇವೆಲ್ಲ ಬಹಳ ಜಲ್ದಿ ಅಟ್ಯಾಕ್ ಮಾಡ್ತಾವ, ಶಾರ್ಟ್ ಟೆಂಪರ್ಡ್ ಅದಾವ. ಇದೊಂದೇ ಫಿಮೇಲ್ ಎಲಿಫೆಂಟ್ ಇರೋದು, ಇಡೀ ದುಬಾರಿ ಒಳಗೆ ಇದೊಂದೇ ಅದರಿ. ಒಂದು ಹೆಣ್ಣೆ ಆನ್ ಎಷ್ಟ್ ಸಲ ಮರಿ ಹಾಕ್ತದ್ರಿ? 12 ವರ್ಷಕ್ಕೆ ಒಂದ್ಸಲ ಅದ್ರದ್ದು ವಯಸ್ಸಾಗಿರ್ಬೇಕಂದ ಅದಕ್ಕ. ಅಯ್ಯೋ ಪಾಪ, 12 ವರ್ಷಕ್ಕೆ ಒಂದು 4 ಹಾಕ್ತದೆ ಮರಿ? 3-4 ಮರಿ ಆಗ್ತದೆ. ಇದ್ರದ್ದು ಜೆಸ್ಟೇಷನ್ ಪೀರಿಯಡ್ ಅಂದ್ರೆ ಪ್ರೆಗ್ನೆನ್ಸಿ ಪೀರಿಯಡ್. ನಾವ್ ಹೆಂಗ 9 ತಿಂಗಳು ಪ್ರೆಗ್ನೆಂಟ್ ಇರ್ತೀವಿ, ಇವು ಆನೆಗಳೆಲ್ಲ 1.5 ವರ್ಷ ಪ್ರೆಗ್ನೆಂಟ್ ಇರ್ತಾವತ್ರಿ. ಅನಾಯದ ಅಮ್ಮ ಆನಿ, ಓಕೆ, ಇದೆಲ್ಲ ಬೇಬಿ ಆನಿ, ಓಕೆ. ನಿನ್ನಂಗ ಇದು ಅದು ನಾನು ಅದು ನೀನು. ಕಾಲು ಸುಡಲ್ಲ ನೋಡು, ಬರಗಾಲ ಬಂದ್ರು ಸದ್ದ ಅಲ್ಲ. ಬಹಳ ಎಂಜಾಯ್ ಮಾಡಕತ್ತಾಳಕಿ, ಮುಖ ನೋಡ್ಬೇಕಾಕಿಂದ ಎಷ್ಟೊಳ್ಳೆದಂದ್ರೆ ಕೇಳ್ಬೇಡ. ಪ್ರತಿಯೊಂದು ಆನೆಗೆ ಅವತ್ರ ಹೆಸರದ, ಬಾ ಚಂದನ್ ಹೆಸರದ, ನಂಗೆ ನೆನಪಿಲ್ಲ ನಿಮ್ಗೆ ಹೇಳಕ್ಕ. ಇದೇ ನಾನದಲ್ಲ ಎದ್ರಿಗೆ ಅದು ಬಹಳ ಸಿಟ್ಟು ಬಂದದಂತ, ಅದಕ್ಕೆ ಉಗ್ರ ಆಗ್ಯದಂತ. ಅದಕ್ಕೆ ಯಾರು ಸಮೀಪ ಬರಬೇಡ್ರಿ, ಓಡೋಗ್ರಿ ಏನಾಕತ್ತಾರ. ಇವನ್ ಪೊಲೀಸ್ ಅದನ್ನ ಒಂದೆರಡು ಹೆಜ್ಜೆ ಹಿಂದೆ ಸರ್ಕೊಂಡ್ರು. ಇಲ್ಲಿ ಪೊಲೀಸರು ಮಾಹುತ್ ಮಾಹುತ್ ಅಂತಾರ, ಮಾಹುತ್ ಅಂದ್ರ ಸೂಪರ್ವೈಸರ್ಗೆ ಮಾಹುತ್ ಅಂತಾರ. ಇಲ್ಲಿ ಪ್ರತಿಯೊಂದು ಆನೆಗೆ ಒಬ್ಬೊಬ್ರು ಮಾಹುತ್ ಅದಾರ. ಅದೇ ಮಾಹುತನ ವೈದ್ಯ ನೀವು ಬ್ಯಾರೆ ಆನಿ ಕಡೆ ಸೂಪರ್ವೈಸರ್ ಮಾಡಕ್ ಇಟ್ರಪ್ಪ ಅಂತಂದ್ರ ಅವು ಮಾತು ಕೇಳಂಗಿಲ್ಲ. ಅವ್ರವ್ರ ಮನುಷ್ಯನೆ, ಅವ್ರವ್ರ ಮಾಹುತನೆ, ಅವ್ರವ್ರ ಸೂಪರ್ವೈಸರೇ ಬೇಕು ಪ್ರತಿಯೊಂದು ಆನಿಗೆ. 16 ಅದಾವೇನ್ರಿ? ಫಸ್ಟ್ 30 ಬಂದಿತ್ತು, ಮಧ್ಯಪ್ರದೇಶಕ್ಕೆ 6 ಹೋಗಿದಾವೆ. ಯಾಕೆ ಕಳ್ಸಿದ್ರೆ ಅಲ್ಲಿ ಮಧ್ಯಪ್ರದೇಶಕ್ಕೆ? ಅಪ್ಪ ನೀವು ಲಾಟಿ ಲಾಟಿ ಪ್ರಹಾರ ಲಾಟಿ ಪ್ರಹಾರ ಅಂತಾರಲ್ಲ ಇದೇನು? ಈಗ ಇಲ್ಲಿ ಆನೆಗೆ ಊಟ ಕೊಡ್ಲಾಕತ್ತೀವಿ, ಜಲ್ದಿ ಕೊಟ್ಟು ಬಿಡ್ಬೇಕು, ಇಲ್ಲಾಂದ್ರೆ ಅವ್ ಜಕ್ಕೋತಾವ ಅಂತ ಹೇಳ್ತಾರ. ಇಲ್ಲಿ ನಮ್ಮ ಮಾವನವ್ರು ಕೊಟ್ರು, ನನಗೊಂದು ಸ್ವಲ್ಪ ಧೈರ್ಯ ಬರಲಾಗಿತ್ತು. ಅದಕ್ಕೆ ತಿನ್ಸುಮಂದು ಒಂಥರ ಫೀಲ್ ಆಗ್ತೈತಿ, ಅದೇನ್ ಮಾಡ್ತೈತಿ ಸಂಡಿಲಿ ಕಸ ತಿಂಗ್ ಜೊಕ್ಕೋತೈತಿ, ಬಟ್ ಬಹಳ ವಜ್ಜಿ ಇತ್ತು ಅದು ತುತ್ತು. ನಾನು ತಗೊಂಡು ಹೋಗ್ತೀನಿ. ನಿಮ್ಗೆ ಗೊತ್ತದನ್ರಿ ಎಷ್ಟು ತಿತ್ತದ ಇದು? ಒಂದು ಆನ್ ಎಷ್ಟು ತಿತ್ತದ್ರಿ? ತಿನ್ನದ 30 ಕೆಜಿ ಅನ್ನ ತಿನ್ನತ್ರಿ. ಮುದ್ದಿ ರಾಗಿ ಮುದ್ದಿ ರಾಗಿ ಮುದ್ದಿ ಅನ್ನ 30 ಕೆಜಿ ಅನ್ನ ಬೇಕು. ಹುರುಳಿ ಎಲ್ಲ ಮಿಕ್ಸ್ ಮಾಡಿ ಇದು ನೋಡಿ ಹೆಂಗ್ ಮಾಡೋದಿತ್ತಿ ಹೆಂಗ್ ಮಾಡುತ್ತೆ ಚಿನ್ನಿ? ನೀನ್ ಬೇಕಂತದ್ದು ಅದ ಅನಾಯ ಬೇಕು ಅಂತ, ಅನಾಯ ಬೇಕು ಬೇಕು ಅನ್ನಕತ್ತೈತೆ. ಅದಕ್ಕೆ ನೋಡಿ ಹಲ್ಲ ಎಷ್ಟು ಕ್ಯೂಟ್ ಅದ. ಅದೇ ಆನಿದಂತಾನೆ ಒಂದೊಂದ್ಸಲ ಒಂದ್ ಆನಿಗೆ ಊಟ ತಿನ್ಸಾಕತ್ರ ಇನ್ನೊಂದ್ ಆನಿ ಕಸ್ಕೊಳಕ್ ಬರ್ತೈತಿ, ಯಾವಾಗ ಜಗಳ ಆಗ್ತೈತಿ ಅಂತ ಹಾಕತ್ತಿದ್ರು. ದಂತ ಕಟ್ ಆಗ್ಯದೇನ್ರಿ? ಕಟ್ ಆಗ್ಯದಲ್ಲ. ಇಲ್ಲ ಅದೇ ಆನಿ ದಂತ ಮುರ್ದೈತಲ್ಲ ಅಂತ ಕೇಳದೆ, ಹೌದು ಫಾರೆಸ್ಟ್ ನಾಗ ಇದ್ದಾಗ ಅವು ಜಗಳ ತೆಗಿತಾವಂತ, ಆನಿ ಆನಿ ಜಗಳ ತೆಗಿ ಮುಂದೆ ಅದು ಮುರ್ದೈತಿ ಅಂತ ಹೇಳಿದ್ರು. ನೀನು ಜಗಳ ಆಡಿ ಯಾಕೆ ಮುರ್ಕೊಂಡಿ ನೀನ? ಎಲ್ಲ ಹೋಗಿಲ್ಲ, ಎಷ್ಟು ಹುಡುಕಾಡಕತ್ತೀನಿ? ಇಲ್ಲೇ ಇದ್ದೆಪ್ಪ, ಬಾ ಒಂದು ಫೋಟೋ ತೆಗಿತೀನಿ.
ಖರೆ ಹೇಳ್ಬೇಕಂದ್ರೆ ಇವೆಲ್ಲ ಕೆಟ್ಟ ಆನೆಗಳು. ಇವನ್ನೆಲ್ಲ ಚಂದ ಹಿಂಗೆ ಟ್ರೈನ್ ಮಾಡಿ ಇವಕ್ಕೊಂದು ದಾರಿಗೆ ತಗೊಂಡು ಬಂದಾರ. ಇಲ್ಲಿ ಪ್ರತಿಯೊಂದು ಆನಿದ ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಐತಿ, ಒಂದು ಕತಿ ಐತಿ. ಅದನ್ನ ಇವ್ರ ಪೊಲೀಸ್ ಅವರು ನಮಗೆ ಹೇಳಾಕತ್ತಿದ್ರು. ರೀಸೆಂಟ್ ಆಗಿ ಆನಿ ಎರಡು ಮಂದಿ ಸಾಯಿಸ್ಯಾವ ಅಂತ ಹೇಳಾಕತ್ತಿದ್ರು. ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗೆ ಯಾರಿಗೂ ಅಲಾವ್ ಇಲ್ಲ, ನಾವು ದೂರಿಂದ ನಿಂತು ನೋಡ್ಬೇಕು. ಇದು ನೋಡ್ರಿ, ಕಟ್ಟಿಗೆ ಜೈಲ್ ಮಾಡ್ಯಾರ. ಇವು ರೀಸೆಂಟ್ ಆಗಿ ಬಂದಿದ ಆನೆಗಳದಾವು, ಉಗ್ರ ಆನೆಗಳು, ಬಹಳ ಖತರ್ನಾಕ್ ಆನೆಗಳು. ಅದನ್ನು ಆರದಾವು. ಇವಕ್ಕೆಲ್ಲ ಸರಪಳಿ ಕಟ್ಟಿ ಮಾಡಿ ಅದಕ್ಕೆ ಟ್ರೈನ್ ಮಾಡ್ತಿರ್ತಾರ. ಸ್ಟಾರ್ಟಿಂಗ್ ಇಂದ ಏನು ಆನೆ ನೋಡಿದ್ವಲ್ಲ, ಅವು ಸದ್ನ ಒನ್ ಟೈಮ್ನ ಹಿಂಗೆ ಇದ್ದು, ಈಗ ಅವು ಶಾಂತಾಗಿ ಹೊತ್ತಿಕೊಂಡು ಈ ಕಡೆ ತಂದು ಇಟ್ಟಾರ. ಇವು ಸದ್ನ ಅಷ್ಟೇ 8 ರಿಂದ 10 ತಿಂಗಳ ಆಲ್ಮೋಸ್ಟ್ 1 ವರ್ಷ ಬೇಕಾಗ್ತೈತಿ ಇವು ನಾರ್ಮಲ್ ಆಗಲಕ್ಕೆ. ನಾರ್ಮಲ್ ಆದ್ಮೇಲೆ ಸ್ವಲ್ಪ ಶಾಂತ ಆದ್ಮೇಲೆ ಮತ್ತು ನಾವೇನು ಸ್ಟಾರ್ಟಿಂಗ್ ಬಂದಾಗೆ ಆನೆಗಳೆಲ್ಲ ನೋಡಿದ್ವಲ್ಲ, ಆ ಜಾಗನಾಗ ಇವಕ್ಕೆ ಒಯ್ದು ಹಾಕ್ತಾರೆ. ಅಲ್ಲಿ ತನ ಇವು ಹೈ ಸೆಕ್ಯೂರಿಟಿ ಒಳಗೆ ಈಗ ಇರ್ತಾವು, ಮತ್ತು ಚಂದಂಗೆ ಇವನ್ನ ಟ್ರೈನ್ ಮಾಡ್ತಿರ್ತಾರೆ. ಸವಾರಿ ಇತ್ತು ಲಾಸ್ಟ್ 6 ವರ್ಷದಿಂದ ಬ್ಯಾನ್ ಮಾಡ್ಯಾರ. ಇಲ್ಲಿ ನೋಡ್ರಿ, ನಮ್ಮ ರಶ್ಮಿಯವರು ದಣದ ಕೂತ್ ಬಿಟ್ಟಾರ ಈಗ. ಇಲ್ಲ ನೋಡ್ರಿ, ನಮ್ಮ ಅತ್ತೆಯವರು ಆಹಾ ರಿಲ್ಯಾಕ್ಸ್, ನಾನು ವಿಡಿಯೋ ಓಕೆ ಲೆಟ್ಸ್ ಗೋ. ನಾನು ಏನು ಮಾಡ್ತೀನಿ ಅಂದ್ರೆ, ಅಲ್ಲಿವ್ರು ಕುಂತಾರ ನಮ್ಮ ಮಾವನವ್ರು ಮತ್ತು ಆಕಾಶ್ ಅವರು, ಅವ್ರು ಏನೇನು ಮಾತಾಡ್ತಾರ, ಏನೇನಿಲ್ಲ, ಪೊಲೀಸರು ಬೇರೆ ಅದಾರ, ಅವ್ರು ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅದಕ್ಕೆ ನಾನು ಕುಂದ್ರಂಗಿಲ್ಲ, ನಾನು ಓಡಾಡ್ಕೋತೆ ವಿಡಿಯೋ ಮಾಡ್ತೀನಿ. ಬರ್ರಿ ಕರೀವ್ ನಾವ್ರಿ, ಏ ಬರ್ರಿ ಬರ್ರಿ, ಬತ್ ಬೋಟ್ ಬತ್ ಬರ್ರಿ. ನಮ್ದು ರಾಫ್ಟ್ ಇಂದ ವೇಟ್ ಮಾಡಾಕತ್ತಿದ್ವಿ. ನಮ್ದು ರಾಫ್ಟ್ ಬತ್ ನೋಡ್ರಿ, ಇದು ಬ್ಲೂ ಕಲರ್. ಅಮೆರಿಕನ ಹೆಂಗದ ಗೊತ್ತರಿ, ಬ್ರೇಕ್ಫಾಸ್ಟ್ ವಿತ್ ಎಲಿಫೆಂಟ್ ಮಾಡಬಹುದು, ಲಂಚ್ ವಿತ್ ಎಲಿಫೆಂಟ್ ಅತ್ ಮಾಡಬಹುದು, ಮಾಡ್ತಾರ ಚೆನ್ನಾಗಿರ್ತಾರ. ಅದನ್ನು ಇರ್ತೈತೆ ನಮ್ ಜೋಡಿ, ನಾವು ಇರ್ತೀವಿ, ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀವಿ. ನಾವ್ ಆರಾಮ ಕರ್ಕೊಂಡ್ ಮಾಡೋಣ ಅಂತ ಕರ್ನಾಟಕದ ನೋಡ್ರಿ ನಮ್ ಫ್ಲಾಗ್. ಈಗ ವಾಪಸ್ ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗುನ. ನೋಡಿದ್ರಲ್ಲ ರಿವರ್ ಕ್ರಾಫ್ಟಿಂಗ್ ನಾವೆಲ್ಲ ಹೆಂಗ್ ಮಾಡ್ಕೊಂಡು, ಎಷ್ಟು ಚಂದ ಚಂದಿದ್ದು ಆನೆಗಳು. ಅನಾಯಕ್ಸದ್ ಆನೆ ಆಶೀರ್ವಾದ ಕೊಡ್ತು ನೋಡ್ರಿ. ಮತ್ ನಮ್ದು ಹಂಗೆ ರೋಡ್ ಟ್ರಿಪ್ ಸ್ಟಾರ್ಟ್ ಆಯ್ತು. ಈಗ ನಾವು ಟ್ರಾವೆಲ್ ಮಾಡ್ಕೋತ ಮಾಡ್ಕೋತ ಬಯಲುಕೊಪ್ಪೆಗ್ ಬಂದ್ವಿ. ಬಯಲುಕೊಪ್ಪೆ ಇದು ಮಡಿಕೇರಿ ಒಳಗೆ ಐತಿ. ಇಲ್ಲಿ ನಾವ್ ಎದಕ್ ಬಂದಿವಪ್ಪ ಅಂತಂದ್ರ, ನಾವ್ ಗೋಲ್ಡನ್ ಟೆಂಪಲ್ ನೋಡಕ್ ಬಂದೀವಿ. ಹೋಗ್ಲಿರಿ, ಅಲ್ಲಿ ಹೋಗ್ಲಿರಿ. ಹೌದಾರಿ, ಈಗ ನಾನು ನಮ್ ರೋಲಿಂಗ್ ಮೋನಸ್ಟರಿ ಒಳಗ ಎಂಟರ್ ಆದೆ. ಎಂಟರ್ ಆದ ಕೂಡ ಒಳಗ್ ನೋಡ್ಬೋದು ಎಷ್ಟು ಹ್ಯೂಜ್ ಅದ. ಸುತ್ತಮುತ್ತಲ ಮನಿಗಳು ಅದಾವು, ಮತ್ತೆ ಇಲ್ಲಿ ಅಂಗಡಿ ಅದಾವು. ಗೋಲ್ಡನ್ ಟೆಂಪಲ್ ಬಂದೀವಿ. ನಾನು ಬಹಳ ಫಾಸ್ಟ್ ಫಾಸ್ಟ್ ನಡೆಯಕತ್ತೀನಿ, ಯಾಕಂದ್ರೆ ಇದು ಕ್ಲೋಸಿಂಗ್ ಟೈಮ್ ಅದ. ಅದಕ್ಕೆ ನಾವು ಮೈಸೂರಿಗೆ ಹೋಗೋದ್ ಮುಂದೆ ಆನ್ ದ ವೇ ಐತಿ ಅಂತ ಆಕಾಶ್ ಅವ್ರು ಹೇಳಿದ್ರು. ಆಕ್ಚುಲಿ ಇದು ಪ್ಲಾನ್ ಒಳಗೆ ಇದ್ದಿದ್ದೇ ಇಲ್ಲ, ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೊಂಟೀವಿ. ಬಹಳ ಬ್ಯೂಟಿಫುಲ್ ಅದ, ನಂಗೆ ಬಹಳ ಸೇರ್ತು ಇದು. ಇಲ್ಲಿ ಬಂದ ಕೂಡ ನಿಮಗ ಇಂಡಿಯಾನಾಗ ಅದೀನಿ ಅನ್ನೋ ಫೀಲಿಂಗ್ ಬರಂಗಿಲ್ಲ, ನೀವು ಎಲ್ಲೋ ಬ್ಯಾರೆ ಕಡೆ ಬಂದಿರಿ ಅನ್ನಂಗ ಅನಸ್ತೈತಿ. ಹೌದು, ಖರೆ ಅದ, ಇದು ಟಿಬೆಟನ್ ಕಾಲೋನಿ ಅದ. ಟಿಬೆಟನ್ ಕಾಲೋನಿ ಒಳಗಿಂದ ಒಂದು ಬ್ಯೂಟಿಫುಲ್ ಟೆಂಪಲ್ ಅದ. ಇಲ್ಲಿ ಬರೇ ನಿಮಗ ಮಾಂಕುಗಳೇ ಕಾಣಿಸ್ತಾರ. ಇಲ್ಲಿ ನೀವು ನೋಡಾಕತ್ತಿರಲ್ಲ, ಮರೂನ್ ಕಲರ್ ಡ್ರೆಸ್ ಹಾಕೊಂಡು ಓಡಾಡಕತ್ತಾರಲ್ಲ, ಅವರೇ ಮಾಂಕುಗಳು. ನಮ್ ಭಾಷೆನ ಹೇಳ್ಬೇಕಪ್ಪ ಅಂತಂದ್ರೆ, ದೀಕ್ಷಾ ತಗೊಂಡು ಯಾರು ಸ್ವಾಮಿಗಳಾಗಿರ್ತಾರಲ್ಲ ಅಂತವ್ರು, ಅವ್ರಿಗೆ ನಾವೀಗ ಸ್ವಾಮಿಗಳು ಅನ್ನೋದು ಬೇಡ, ಅವ್ರಿಗೆ ಮಾಂಕ್ ಅಂತ ಕರೆಯೋನಂತ. ಮತ್ ಇವ್ರು ಟಿಬೆಟನ್ಸ್ ಇಲ್ಲಿ ಇಂಡಿಯಾಕ್ ಯಾಕೆ ಬಂದ್ರು, ಇಲ್ಲೇ ಯಾಕೆ ಉಳ್ಕೊಂಡ್ರು ಅವರು, ಅದಕ್ಕೆ ಒಂದು ಹಿಂದೆ ಹಿಸ್ಟ್ರಿ ಅದ. 1959 ಚೈನಾ ಟಿಬೆಟ್ ಮೇಲೆ ಆಕ್ರಮಣ ಮಾಡ್ತು. ಅವಾಗ ಟಿಬೆಟನ್ಸ್ ಅವರಿಗೆ ತಮ್ದು ಜೀವ ಇಂಪಾರ್ಟೆಂಟ್ ಆಗ್ಲಿಲ್ಲ, ಅವ್ರಿಗೆ ಯಾರ್ದು ಜೀವ ಇಂಪಾರ್ಟೆಂಟ್ ಆಯ್ತು, 14th Dalai Lama ಅವ್ರದ್ದು ಲೀಡರ್ ಇದ್ರು, ಅವ್ರ ಪ್ರಾಣ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು ಉಳಿಸ್ಲಾಕ. ಈಗ ಯಾವ್ದೇ ಒಂದು ಟೀಮ್ ಇರ್ತೈತಿ ಅಥವಾ ಯಾವ್ದೇ ಒಂದು ಗುಂಪು ಇರ್ತೈತಿ, ಆ ಗುಂಪಿಗೆ ಲೀಡರ್ ಅಂತ ಒಬ್ರಿಗೆ ನೇಮಿಸಿರ್ತಾರ. ಹಂಗ ಟಿಬೆಟನ್ಸ್ ಅವ್ರದ್ ಲೀಡರ್ 14th Dalai Lama ಅವ್ರನ್ನ ಉಳಿಸೋದು ಟಿಬೆಟನ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ನಿಮ್ಮ ಗ್ರೂಪಿಗೆ ಲೀಡರೇ ಇಲ್ಲಪ್ಪ ಅಂತಂದ್ರೆ ನಿಮಗೆ ಯಾರು ಚೈತನ್ಯ ತುಂಬೋರು, ನಿಮಗೆ ಯಾರು ಹುರುಪ್ ತುಂಬೋರು. ಅದಕ್ಕೆ ಇವ್ರೇನು ಮಾಡ್ತಾರ, ಎಲ್ಲರೂ ಕೂಡಿ ನಮ್ಮ ಲೀಡರ್ ಅವ್ರದ್ದು ಪ್ರಾಣ ಉಳಿದು ಇಂಪಾರ್ಟೆಂಟ್ ಐತಿ. ಅಲ್ಲಿಂದ ತುಡುಗ್ಲೆ ತಮ್ಮ ಲೀಡರ್ ಸಮೇತವಾಗಿ ತಪ್ಪಿಸ್ಕೊಂಡು ಗುಡ್ಡ ಗಾಢ ನದಿ ಹಳ್ಳ ಕೊಳ್ಳ ಎಲ್ಲ ದಾಟ್ಕೊಂಡು ಭಾರತ ಬಾರ್ಡರಿಗೆ ಬಂದು ನಿಂದಿರ್ತಾರ. ಭಾರತಕ್ಕೆ ಆಲ್ರೆಡಿ ಸುದ್ದಿ ಗೊತ್ತಾಗಿರ್ತೈತಿ ದಲೈ ಲಾಮಾ ಅವ್ರದ್ದು ಪ್ರಾಣಕ್ಕೆ ಅಪಾಯ ಐತೆ ಅಂತೇಳಿ. ಅವಾಗ ಆಲ್ರೆಡಿ ಮೊದಲೇ ಅವರಲ್ಲಿ ಒಂದು ಕ್ಯಾಂಪ್ ನೇಮಿಸಿ ಟಿಬೆಟನ್ಸ್ರಿಗೆ ಇಂಡಿಯನ್ ಆರ್ಮಿ ಟ್ರೈನ್ ಕೊಡ್ಲಾಕ ಸ್ಟಾರ್ಟ್ ಮಾಡಿರ್ತಾರ. ಅಲ್ಲಿ ಬಂದ್ಮೇಲೆ ದಲೈ ಲಾಮಾ ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವ್ರದ್ದು ಅವಾಗ ಕಾರ್ಬಾರ್ ಇರ್ತೈತಿ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರ, ಇವರು ಲೆಟರ್ ಬರೀತಾರ ಹಿಂಗಿಂಗ್ ಆಗ್ಯದ ಹಿಂಗಿಂಗ್ ಆಗ್ಯದ ಅಂತ. ರೆಸ್ಪೆಕ್ಟ್ಫುಲ್ ಆಧಾರವಾದ ಸ್ವಾಗತ ಕೊಡ್ರಿ ನಮ್ಮ ದೇಶಕ್ಕೆ ಅಂತಿಕೊಂಡು ಜವಾಹರ್ಲಾಲ್ ನೆಹರು ಅವ್ರ ಕಡೆಯಿಂದ
ಆರ್ಡರ್ ಬರ್ತೈತಿ. ಮತ್ತು ಇವರಂತರೂ ಬಂದರು ಇಂಡಿಯಾಕ್ಕೆ, ಮತ್ತು ಇಂಡಿಯಾನ ಇವರು ಯಾವ ಜಾಗ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ದೊಡ್ಡ ಪ್ರಶ್ನೆ ಬಂತು. ಮೊದಲು ಇವರೆಲ್ಲ ಗುಡ್ಡಗಾಡೊಳಗಿರೋರು, ಗಿಡ ಗಂಟಿ ಒಳಗಿರೋರು, ಅರಣ್ಯದಾಗಿರೋರು, ಇವ್ರನ್ನ ವೈದ್ಯ ಎಲ್ಲಿ ಇಡಬೇಕು ಅನ್ನೋದು ದೊಡ್ಡ ಪಂಚಾಯಿತಿ ಬಂತು ಜವಾಹರ್ಲಾಲ್ ನೆಹರೂಗೆ. ಅವಾಗ ಅವ್ರೇನು ಮಾಡಿದ್ರು, ನಾರ್ತ್ ಇಂಡಿಯಾ ಒಳಗೆ ಅರುಣಾಚಲ ಪ್ರದೇಶಕ್ಕೆ ಕಳಿಸಿದ್ರು, ಇನ್ನೊಂದಷ್ಟು ಮಂದಿಗೆ ಕರ್ನಾಟಕ ಒಳಗಿಂದ ಕೂರ್ಗಿ ಕಳಿಸಿದ್ರು. ಮತ್ತು ಹಂಗೆ ಬಯಲುಕೊಪ್ಪೆ ಒಳಗೆ ಇವ್ರಿಗೆ 3000 acres ಜಮೀನು ಇವರಿಗೆ ಅಂತ ಕೊಟ್ಟರು, ಹೋಗ್ರಿ ಸುಖವಾಗಿರ್ರಿ ಅಂತ ಕೊಟ್ಟರು. ನಮ್ಮ ದೇಶನೇ ಹಿಂಗೆ ಯಾರಿಗೂ ಬರಬೇಡ್ರಿ ಅಂತ ಅನ್ನಂಗಿಲ್ಲ, ಎಲ್ಲರಿಗೂ ಸ್ವಾಗತ ಮಾಡ್ತೈತಿ. ಚೈನಾದವ್ರಿಗೆ ಇಡೀ ಪ್ರಪಂಚನೇ ಅವ್ರದ್ದು ಮಾಡ್ಕೋಬೇಕು ಅನ್ನೋದು ಆಸೆ ಆಗ್ಬಿಟ್ಟೈತಿ. ಅದಕ್ಕೆ ಅವ್ರ ಸುತ್ತಮುತ್ತಲಿಂದ ಎಲ್ಲ ದೇಶಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕತ್ತಾರ, ಆಕ್ಯುಪೈ ಮಾಡ್ಕೊಳಕತ್ತಾರ. ಅದಕ್ಕೆ ನಾವು ನಮ್ಮ ದೇಶನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು, ನಾವು ಸ್ಟ್ರಾಂಗ್ ಆಗಬೇಕು, ಎಲ್ಲ ದುಃಖ ನಾವು ಗಟ್ಟಾಗಿರ್ಬೇಕು. ನಮ್ಮ ದೇಶನ ನಮ್ಮನ್ನೆಲ್ಲನ ಯಾರಿಗೋ ಬಿಟ್ಟುಕೊಡಬಾರ್ದು. ಇಲ್ಲಿ ನಿಮ್ಗೆ ಮೂರು ಮೂರ್ತಿ ಕಾಣಿಸ್ತಾವ, ಎಡಕ್ಕಿದ್ದಿದ್ದು ಪದ್ಮಸ್ತಂಭವ, ಬಲಕ್ಕಿದ್ದಿದ್ದು ಅಭಿಮಾನಿಯು, ಮತ್ತು ನಡುವಿದ್ದವರು ಶ್ರೀ ಭಗವಾನ್ ಬುದ್ಧ. ಇವ್ರದ್ದು ಮೂರು ಮೂರ್ತಿನ ಕಂಚ ಮತ್ತು ಬಂಗಾರದ ಕೋಟಿಂಗ್ ಕೊಟ್ಟಾರ. ಇದು ಮನೆಗಳಲ್ಲ, ಇದೆಲ್ಲ ಸಣ್ಣ ಸಣ್ಣ ಹುಡುಗರು. ಚಿಮಣಿ ಎಣ್ಣಿ ವಾಸನೆ ಎಲ್ಲ ಮನೆ ಕರ್ಟನ್, ಯಾಕೆ ಗೊತ್ತಿಲ್ಲ. ನೋಡಿದ್ರಲ್ಲ ನಾವು ರಿವರ್ ರಾಫ್ಟಿಂಗ್ ಎಲ್ಲ ಮಾಡ್ಕೊಂಡು ಆ ದುಬಾರಿ ಒಳಗೆ ಹೆಂಗ್ ನಾವು ಹೋದ್ವಿ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಂತ. ಈಗ ನಾವು ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀವಿ, ಅವನವಿ ನಾವು ಊಟ ಗೀಟ ಮಾಡ್ಕೊಂಡು ಹೋಗ್ತೀವಿ. ಇಷ್ಟ ಹೋಗೋದು ನಿಮ್ಮ ಉತ್ತರ ಕನ್ನಡ ಸೆನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.